ಹುಬ್ಬಳ್ಳಿಯ ನೇಹಾ ಹತ್ಯೆ ವಿಚಾರದಲ್ಲಿ ರಾಜಕೀಯ ಮುಂದುವರಿದಿದೆ ರಾಜಕಾರಣಿಗಳಿಗೆ ಬೇರೆ ಕೆಲಸವೂ ಇಲ್ಲ ಇದು ವೈಯಕ್ತಿಕ ಕಾರಣಕ್ಕೆ ಆದ ಕೊಲೆ ಆದರೆ ಬಿ ಜೆ ಪಿಗರು ಇದನ್ನು ರಾಜಕೀಯ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ಸಿ ಎಂ ಅವರ ವಾದ ಅವರದ್ದು ಪರ್ಸನಲ್ ಏನೋ ಇತ್ತು ಅಂತ ಡಿ ಸಿ ತಮ್ಮ ಹೇಳಿಕೆಯಿಂದ ನೇಹಾ ಪೋಷಕರಿಗೆ ಬೇಸವಾಗಿದ್ದರೆ ವಿಷಾದವಿರಲಿ ಆದರೆ ಸತ್ಯ ಮುಚ್ಚಿಡಕ್ಕೆ ಆಗಲ್ಲ ಅಂತ ಗೃಹ ಮಂತ್ರಿಗಳು ಇದಕ್ಕೆಲ್ಲ ದೋಸ್ತಿಗಳು ಗರಂ ಆಗಿದ್ದಾರೆ ಬೇಜವಾಬ್ದಾರಿ ಮಾತುಗಳು ಇಂತಹ ಪ್ರಕರಣ ನಿಮ್ಮ ಮನೆಯಲ್ಲಿ ನಡೆದಿದ್ರೆ ಸುಮ್ಮನೆ ಇರ್ತಿದ್ರ ಅಂತ ಪ್ರಶ್ನೆ ನೇಹ ತಂದೆ ನಿರಂಜನ್ ಅಂತೂ ಮಾತನಾಡಿ ಪ್ರಕರಣವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಕೆಲವರು ಸಿ ಎಂಗೆ ಪತ್ರ ಬರೆದು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ಅದು ಒಂದು ಬಳಸಿಕೊಂಡು ಏನು ಪರ್ಸನಲ್ ಇದಲ್ಲ ನಾನೊಬ್ಬ ಜವಾಬ್ದಾರಿ ಮನುಷ್ಯ ರಿಯಾಕ್ಟ್ ಮಾಡೋಕ್ಕಾಗಲ್ಲ ನಾನು ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ರೆ ನಾನು ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಆದರೆ ಸತ್ಯ ಮುಚ್ಚಿಡಕಾಗೋದಿಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ಎಲ್ಲ ಹೊರಗಡೆ ಬರುತ್ತೆ ಒಬ್ಬ ಸಣ್ಣ ಹುಡುಗಿ ಅದು ಯಾವ ಆಧಾರದ ಮೇಲೆ ನೀವು ಮಾಡ್ತೀರಿ ಗೃಹ ಮಂತ್ರಿಗಳಿಗೂ ಜವಾಬ್ದಾರಿ ಇಲ್ಲ ಮುಖ್ಯಮಂತ್ರಿಗಳು ಕ್ಯಾಶುವಲ್ ಇದ್ದೀರಿ ನೀವು ನಿಮ್ಮ ಮುಖ್ಯಮಂತ್ರಿ ಮಂತ್ರಿ ಯಾರದೋ ಮನೆಯಲ್ಲಿ ಅವ್ರ ಮಕ್ಕಳಿಗೆ ನೀವು ಇದೇ ರೀತಿ ಕ್ಯಾಶುವಲ್ ನೀವು ಹಿಂದೂ ಸಮಾಜದ ಮಹಿಳೆಯರ ಬಗ್ಗೆ ಇವ್ರು ಏನ್ ಗೌರವ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೆನ್ನೆ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಯವರ ಲಘುವಾದ ಹೇಳಿಕೆ ಏನಿದೆ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ವ್ಯಾಲ್ಯೂ ಏನಿದೆ ಅದಕ್ಕೆ ಇವತ್ತು ಅಗೌರವ ಸಲ್ಲಿಸಿರ್ತಕ್ಕಂಥವ್ರು ಇವರು ಇದು ಬೆಳವಣಿಗೆ ನೋಡಿದ್ರೆ ನನಗೆ ಈ ಕೇಸ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆದಿ ತಪ್ಪಸು ಅಂತ ಹೋಗ್ತಾ ಇದೆ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರ್ದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ ನಾವು ಸಿ ಎಂ ಅವ್ರಿಗೆ ಏನು ಅಡದ ಪಕ್ಷ ಸಿ ಎಂ ಅಲ್ಲ ಅವರೇ ಜವಾಬ್ದಾರಿ ನೀವು ನನ್ನ ಜೊತೆಗೆ ಇದ್ದ ನನಗೂ ಕೂಡ ಧೈರ್ಯ ತುಂಬ್ರಿ ನಾನು ವಿಷಾದ ಅಂತಾನೆ ನಮ್ ಹೇಳಿಕೆಗೆ ಸ್ಟಿಕ್ ಆನ್ ಹಾಕ್ತೀನಿ ಅಂತಂದ್ರೆ ಹೇಗ್ ಫಸ್ಟ್ ಆಫ್ ಆಲ್ ಹೋಮ್ ಮಿನಿಸ್ಟರ್ ಮಾತಾಡೋದನ್ನ ನಾನು ನಿಲ್ಲಿಸ್ಬೇಕು ತನಿಖೆ ನಡೆಯುತ್ತಿರುವಾಗ ಹೋಮ್ ಮಿನಿಸ್ಟರ್ ಆದವರುಗಳು ಬಾಯಿ ಬಿಟ್ಟುಕೊಂಡು ಓಡಾಡೋದು ಒಳ್ಳೆ ಲಕ್ಷಣ ಅಲ್ಲ ರಾಜಕಾರಣದಲ್ಲೆಲ್ಲ ಹೋಮ್ ಮಿನಿಸ್ಟರ್ ಆಗಿ ಅವ್ರಿಗೆ ಹೇಳ್ತಿರೋದು ತನಿಖೆ ಏನ್ ನಡೀತಿದೆ ಅದು ನಡೆಯುತ್ತೆ ಹೋಮ್ ಮಿನಿಸ್ಟರ್ ಸತ್ಯ ಹೊರಕ್ಕೆ ಬರಲೇಬೇಕು ಯಾವುದು ಸತ್ಯ ನಿಮಗೇನು ಗೊತ್ತು ಯಾವುದು ಸತ್ಯ ಅಂತ ತನಿಖೆ ನಡೀತಿದೆ ಅಷ್ಟೇ ತಾನೇ ಆಲ್ ರೈಟ್ ಅದು ಏನಾರೂ ಇರಬಹುದು ತನಿಖೆ ನಡೀತಿದೆ ತನಿಖೆ ನಡೆಯುತ್ತಿರುವಾಗ ಸತ್ಯ ಯಾವತ್ತಾದ್ರೂ ಹೊರಗೆ ಬರಲೇಬೇಕಲ್ವಾ ಯಾವುದು ಸತ್ಯ ನಿಮಗೇನು ಗೊತ್ತು ಯಾವ್ದು ಸತ್ಯ ಅಂತ ಯಾವ ಸತ್ಯದ ಬಗ್ಗೆ ಅವ್ರದ್ದೇನೇನೋ ಪರ್ಸನಲ್ ಮ್ಯಾಟರ್ ಅಂತ ಯಾರೋ ಹೇಳ್ತಿದ್ದಾರೆ ಬೇಜವಾಬ್ದಾರಿ ಅಲ್ಲ ಅಂತ ಅವನು ಕಚ್ಚಡ ಅವ್ನ ಯಾರೋ ಒಬ್ಬ ಆ ಥರ ಯಾರೋ ಹೇಳ್ತಿದ್ದಾರೆ ಇವನೊಬ್ಬ ಅವನು ಹಲ್ಕಟ್ಟವನು ಆ ಥರ ಯಾರೋ ಹೇಳ್ತಿದ್ದಾರೆ ಅಂತ ಅನ್ನೋದಲ್ಲ ಡಿ ಸಿ ಎಂ ನಿಲುವು ವೈ ಡೋಂಟ್ ಟು ಶಟ್ ಅಪ್ ಯುವರ್ ಮೌತ್ ನಿಮಗೆ ಬರೆದಿರೋ ರೋಗ ಆದರೂ ಏನು ಬಾಯಿ ಮುಚ್ಕೊಂಡಿರೋಕ್ಕೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಡೆಯುವಾಗ ಚೀಫ್ ಮಿನಿಸ್ಟರ್ ಎಲ್ಲಾರ ಕಾಲದಲ್ಲೂ ಮರ್ಡರ್ ಆಗಿಲ್ವಾ ಅಂತಾರೆ ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ ಕುತ್ಕೊಂಡು ಇಂಥ ಇಂಥ ಬಹಳ ಸೂಕ್ಷ್ಮವಾದ ಸನ್ನಿವೇಶಗಳಲ್ಲಿ ಆಲ್ ರೈಟ್ ಎಲ್ಲರ ಕಾಲದಲ್ಲೂ ಮರ್ಡರ್ ಆಗೋದಾದ್ರೆ ನೀವುಗಳೆಲ್ಲ ಯಾಕಿದ್ದೀರಿ ಬಾಗ್ಲಾಕಂಡ್ ಮನೆಗೆ ಹೋಗಿ ನಮಗೆ ಬೇಡವೇ ಬೇಡ ಸರ್ಕಾರಗಳು ಎಲ್ಲರ ಕಾಲದಲ್ಲೂ ಹೇಗಿದ್ರು ಮರ್ಡರ್ ಆಗುತ್ತೆ ನಮ್ಗೆ ಸರ್ಕಾರ ಯಾಕೆ ಬೇಕು ಅದಕ್ಕೆ ಇಸಗು ಕೋಟಿ ಯಾಕೆ ಹಾಕ್ಬೇಕು ನಿಮಗಾಗ್ಲಿ ಯಾವನ್ಗಾರು ಹಾಕೊಳ್ಳಿ ಯಾಕೆ ಕೋಟ ಹಾಕ್ಬೇಕು ಕೋಟಿ ಹಾಕೋದು ಬೇಡ ನಾವು ಹಂಗಾರೆ ಯಾರ ಕಾಲದಲ್ಲಿ ಆದರೂ ಮರ್ಡ್ರೇ ಆಗತ್ತಾನೆ ಪರ್ಸೆಂಟೇಜ್ ವ್ಯತ್ಯಾಸ ಏನೀಗ ವಾಟ್ ಆಫ್ ರಬ್ಬಿಷ್ ಯು ಪೀಪಲ್ ಆರ್ ಟಾಕಿಂಗ್ ಕಾಮನ್ ಸೆನ್ಸ್ ಅನ್ನೋದು ಇಲ್ವಾ ಇಷ್ಟಿಷ್ಟು ಜನ ಸೀನಿಯರ್ಗಳಾಗಿದ್ದೀರಿ ಎಲ್ಲರೂ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ನಡೀತಿರವಾಗ ನಡೆಯೋದು ಬಿಡಿ ಓಕೆ ನೌ ದ ಕ್ವಶನ್ ಈಸ್ ಅವ್ರ ಪರಿಚಯ ಇತ್ತು ಅವ್ರ ಪ್ರೀತಿ ಇತ್ತು ಅವ್ರೇನೋ ಮೊದಲೇ ತೀರ್ಮಾನ ಮಾಡ್ಕೊಂಬಿಟ್ಟಿದ್ರು ಅದನ್ನೆಲ್ಲ ಹೇಳಕ್ಕೆ ನೀವೆಲ್ಲ ಇನ್ನು ದುರ್ಬೀನ್ ಹಾಕೊಂಡು ನೋಡಿದ್ರ ನಿಂತ್ಕೊಂಡು ನೀವೇನು ವಿಟ್ನೆಸ್ಗಳ ಯಾರು ನೋಡಕ್ಕೆ ಆಲ್ ರೈಟ್ ಪರಿಚಯವನ್ನೇ ಪ್ರೀತಿ ಅಂತ ಯಾಕೆ ಕರಿತಾ ಇದ್ದೀರಿ ಫಸ್ಟ್ ಆಫ್ ಆಲ್ ಹೌದು ಯಾಕೆ ಕರಿತೀರಿ ಒಂದು ಕಾಲೇಜಿನಲ್ಲಿ ಓದ್ತಿದ್ದಾಗ ಪರಿಚಯ ಇರಬಹುದು ಪ್ರೀತಿ ಅಂತ ವ್ಯಾಖ್ಯಾನ ಮಾಡಕ್ಕೆ ನಿಮ್ಗೆ ಯಾವ ಅಧಿಕಾರ ಇದು ಹೀಗೆ ಅನ್ನೋದನ್ನ ಡಿಸೈಡ್ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಇದ್ದಾಗ ಪರಿಚಯ ಅದನ್ನ ಪ್ರೀತಿ ಏನು ಬಿಡ್ತೀರಾ ನಾಳೆ ಏನಾರು ಹೆಚ್ಚು ಕಡಿಮೆ ಆದರೆ ಏ ಅವರಿಬ್ಬರಿಗೂ ಪ್ರೀತಿ ಇತ್ತಂತ ಏನ್ಬಿಡ್ತೀರಾ ನಿಮ್ಗೆ ಯಾವ ಅಧಿಕಾರ ಕೊಟ್ಟವನು ಇದನ್ನು ಪ್ರೀತಿ ಅಂತ ವರ್ಣನೆ ಮಾಡೋಕ್ಕೆ ಯಾರು ಮಾತಾಡೋ ಹಾಗೆ ಇಲ್ಲ ಓಕೆ ಅದು ಬಿಟ್ಬಿಡೋಣ ಬೇಕಾರೆ ನೌ ಈಸ್ ಅದಲ್ಲ ಕ್ವಶನ್ ಸೀರೀಸ್ ಆಫ್ ಘಟನೆಗಳು ನಡೀತಾ ಇದೆ ಈ ಘಟನೆಗಳಲ್ಲಿ ಮನೋಸ್ಥಿತಿ ಏನಿದೆ ಅಂತಂದರೆ ಸಣ್ಣ ವಿಷಯ ನಡೆದರೂ ಅದಕ್ಕೆ ಹೊಡಿ ಬಡಿ ಕಡಿ ಕಲ್ಲು ಹೊಡಿತೀನಿ ತಲೆ ಹೊಡೆದಾಕ್ ಬಿಡ್ತೀನಿ ಬುಡಕ್ಕೆ ಎತ್ ಬಿಡ್ತೀನಿ ಈ ಮನೋಸ್ಥಿತಿಗೆ ಧಿಕ್ಕಾರ ಯಾಕಾಗ್ತಾ ಇಲ್ಲ ನೀವುಗಳು ಇನ್ನು ದಿನ ಬೇಕು ನಿಮ್ಗೆ ಈ ದಿಕ್ಕಾರ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದಲೂ ನಾ ಹೇಳ್ತಿರೋದು ಯಾಕೆ ಹಾಕ್ತಾ ಇಲ್ಲ ಅದನ್ನು ಎಲ್ಲರ ಕಾಲದಲ್ಲೂ ಮರ್ಡರ್ ನಡೀತಿರಲಿಲ್ವಾ ಸರಿ ಅದೇ ನೀವು ಯಾಕಿದ್ದೀರಿ ಎಲ್ಲರೂ ರಾಜಕೀಯವಾಗಿ ಬಳಸ್ಕೊಳ್ತಿದಾರೆ ರಾಜಕೀಯವಾಗಿ ಬಳಸ್ಕೊತಿದ್ದೀರಿ ನೀವು ನೀವು ಯಾವತ್ತು ಬಳಸ್ಕೊಂಡಿಲ್ವಾ ಸಿಧಿ ಪಾಯಿಂಟ್ ನೀವು ರಾಜಕೀಯವಾಗಿ ಬಳಸ್ಕೊಳ್ಳದೆ ನೀವಿದ್ರು ಅಷ್ಟೇ ಅವರಿದ್ರು ಅಷ್ಟೇ ಅದು ನಮಗೆ ಗೊತ್ತಿದೆ ಮಿಕ್ಕಿದ್ದು ನೀನು ಮಾಡಕ್ಕೆ ಬರಬೇಡಿ ಪ್ರಭೂತಿಗಳ ತರ ಮಹಾನ್ ರಿಸರ್ಚ್ ಆಪರೇಟರ್ಗಳ ಥರ ನೀವುಗಳು ಬಾಯ್ ಮುಚ್ಕೊಂಡಿರೋದು ತಂದೆ ತಾಯಿನ ಸ್ಯಾಂಡರ್ ಸಿಂಪಲ್ ಸ್ಟೇಟ್ಮೆಂಟ್ ತನಿಖೆ ನಡೀತಾ ಇದೆ ಈ ರೀತಿ ಘಟನೆ ಆದವನಿಗೆ ಮುಖಾಮೂತಿ ನೋಡಿದ್ರೆ ಕಾಲ್ಕತಿಸ್ತೀವಿ ಅಂತ ಹೇಳಬೇಕಪ್ಪ ಅದು ಬಿಟ್ಬಿಟ್ಟು ಅದಕ್ಕೆ ವ್ಯಾಖ್ಯಾನಗಳು ಕೂತ್ಕೊಂಡು ಎಲ್ಲರೂ ಈ ಮನೋಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ಅರ್ಥ ಹೇಗೆ ಯು ಆರ್ ಎನ್ಕರೇಜಿಂಗ್ ದೋಸ್ ಕ್ಯಾರೆಕ್ಟರ್ಸ್ ಕ್ರಿಮಿನಲ್ ಮೈಂಡೆಡ್ ವಯಲೆನ್ಸ್ ಹಿಂಸೆಯನ್ನೇ ಆಧಾರ ಮಾಡಿಕೊಳ್ಳುತ್ತಿರುವ ವಿಚಾರಗಳಲ್ಲಿ ಯಾವ ಘಟನೆ ನಡೆದ್ರು ಹಿಂಸೆ ಹೊಡೆದು ಬಡದಾಕ್ ಬಿಡ್ತೀವಿ ಚಚ್ ಹಾಕ್ಬಿಡ್ತೀವಿ ಆ ಮನಸ್ಥಿತಿಯನ್ನು ಧಿಕ್ಕಾರ ಹಾಕದೇ ಇದ್ದರೆ ಯಾರೋ ಕೇಳ್ದಂಗೆ ಯಾರ್ದಾರು ಬೇರೆಯವ್ರ ಮನೇಲಿ ನಿಮ್ಮ ನಿಮ್ಮನೇಲಿ ನಡೀಬಾರ್ದು ಅಂತ ಏನು ಇಲ್ವಲ್ಲ ಹೌದು ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಇದು ಎಸ್ ಅವ್ರ ತಂದೆ ಹೇಳ್ತಾರೆ ತಂದೆ ಹೇಳೋದು ತಪ್ಪು ಪ್ರಕರಣ ಅಂತ ದಿಕ್ ತಪ್ಪಿಸ್ತಿದ್ದಾರೆ ಅಂತ ದಿಕ್ ತಪ್ಪಿಸಕ್ಕೆ ಬಿಡು ಕೂಡುದು ಅಷ್ಟೇ ನಂಬರ್ ಒನ್ ನಂಬರ್ ಟು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ದೊಡ್ಡ ವೀರಾವೇಶದ ಇದಲ್ಲ ಅದೇನು ಫೈಟ್ ಬ್ಯಾಕ್ ಫೈಟ್ ದೋಸ್ ಕ್ಯಾರೆಕ್ಟರ್ಸ್ ನಿಮ್ಮ ಮಗಳಿಗೆ ಯಾರು ಅವಮಾನವನ್ನು ಅವಹೇಳನವನ್ನು ಮಾಡುತ್ತಿದ್ದಾರೆ ಅಂತ ನಿಮಗೆ ನಂಬಿಕೆ ವಿಶ್ವಾಸ ಇದೆಯೋ ಅವರ ವಿರುದ್ಧ ಧಿಕಾರ ಹಾಕೊಂಡು ನಿಂತ್ಕೊಳ್ಳಿ ಅದೇನು ಮಾಡ್ತಾರೆ ಮಾಡ್ಕೊಳ್ಳಿ ಎಸ್ ನೇಹಾ ಕಾಂಗ್ರೆಸ್ಗೆ ಈಗ ಕಾರ್ಪೊರೇಟರ್ ಕಿತ್ತಾಕ್ತೀರಾ ಅಂತ ನಾನು ಲೆಟ್ ಶಿವಕುಮಾರ್ ರಿಮೂವ್ ಇಮ್ ಫ್ರಮ್ ಕಾರ್ಪೊರೇಟರ್ಶಿಪ್ ಕಿತ್ತಾಕ್ಬೇಕು ತಾನೆ ಅವ್ರನ್ನ ಪಕ್ಷದ ನಡೆಗೆ ನಿಲುವ ನಿಲುವಿಗೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಳ್ತಿರೋ ಒಬ್ಬ ಕಾರ್ಪೊರೇಟರ್ ಕಿತ್ತು ಬಿಸಾಕಿ ಎಲ್ಲಿಯವರೆಗೆ ಮತಗಳಿಗೋಸ್ಕರ ನಿಮ್ಮ ಮನೋಸ್ಥಿತಿಯನ್ನು ಹೀಗಿಟ್ಕೋತಿರೋ ಎಲ್ಲಿ ಹಿಂಸೆಯನ್ನು ದಿಮಾಕನ್ನು ಕೊಬ್ಬನ್ನು ಕಾನೂನು ಸುವ್ಯವಸ್ಥೆ ಕೆಡಿಸುತ್ತಿರುವುದನ್ನು ಕಾನೂನು ಸುವ್ಯವಸ್ಥೆ ಅಂತ ನೀವು ನೋಡಲ್ವೋ ಅಲ್ಲಿವರೆಗೂ ಸಾಧ್ಯವೇ ಇಲ್ಲ ನೀವು ಉದ್ಧಾರ ಮಾಡಕ್ಕೆ ಯಾರನ್ನೂ Yes. ನೇಹಾ ಮತ್ತು ಫಯಾಜ್ ಪೋಷಕರು ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಬ್ಬರ ಬಾಂಧವ್ಯದ ಕುರಿತಾಗಿ ಭಿನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನೇಹಾ ಕೊಲೆ ಮಾಡಿದಂತಹ ಫಯಾಜ್ಗೆ ಶಿಕ್ಷೆ ಆಗಬೇಕು ಅಂತ ಫಯಾಜ್ನ ತಾಯಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನೇಹಾ ಕೂಡ ನನ್ನ ಮಗಳಿದ್ದಂತೆ ಅಂತ ಕಣ್ಣೀರು ಹಾಕಿದ್ದಾರೆ ಮಗ ಮಾಡಿದ ತಪ್ಪಿಗೆ ಇಡೀ ರಾಜ್ಯದ ಜನರಲ್ಲಿ ಕ್ಷಮೆ ಕೇಳ್ತಿದ್ದಾರೆ ನೇಹಾನೇ ಮೊದಲು ಫಯಾಜ್ ನೇಹವನ್ನು ಬೆಳೆಸಿದ್ದು ಅಂತ ಕೂಡ ಅವರು ಹೇಳಿದ್ದಾರೆ ಇದಕ್ಕೆ ನೇಹಾ ಪೋಷಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಕ್ಷಮೆ ಕೇಳಿದ್ರೆ ಸಾಲ್ದು ಜಾಮೀನಿನ ಮೇಲೆ ಹೊರಕ್ಕೆ ಬರದಂತೆ ನೋಡ್ಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಆದ ರೀತಿಯೇ ಅವನಿಗೂ ಆಗಬ ಆಗಬೇಕು ಅನ್ನೋದು ನೇಹಾ ತಾಯಿಯ ಆಗ್ರಹ ಆಗಿದೆ ಈ ಮಧ್ಯೆ ಸಚಿವೆ ಹೆಬ್ಬಾಳ್ಕರ್ ಸೇರಿದಂತೆ ಹಲವರು ನೇಹಾ ಪೋಷಕರಿಗೆ ಸಾಂತ್ವನ ಹೇಳಿದ್ದಾರೆ ಆಸ್ತಿ ವಿಚಾರವಾಗಿ ಫಯಾಸ್ ತಮ್ಮ ತಂದೆಯನ್ನೇ ಹತ್ಯೆ ಮಾಡಲು ಮುಂದಾಗಿದ್ದ ಅನ್ನೋ ವಿಚಾರ ಕೂಡ ಈಗ ಬೆಳಕು ಬರ್ತಾ ಇದೆ ತುಂಬಾ ಒಳ್ಳೆ ಹುಡುಗಿನೇ ಸರ್ ಅವರು ಶಿಕ್ಷೆ ಆಗ್ಬೇಕು ಸರ್ ಅವ್ನ್ಗೆ ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲೇಬೇಕು ನಾನು ನೂರಾರು ಮಕ್ಕಳಿಗೆ ನಾನು ಶಿಕ್ಷೆ ನಾವು ಕೊಡ್ತೀನಿ ಸರ್ ಇವಾಗ ನನ್ ಮಗ ತಪ್ಪು ಮಾಡಿದ್ರೆ ಅದು ತಪ್ಪೇ ಅಲ್ವಾ ಸರ್ ಅವನಿಗೆ ಕಾನೂನಿನ ಪ್ರಕಾರ ಏನ್ ಶಿಕ್ಷೆ ಕೊಡ್ಬೇಕು ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ನಮ್ಗೆ ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸ್ಬೇಕು ಮಗಳು ನಾನು ಕಳ್ಕೊಂಡಿನಿ ಬರೀ ಕ್ಷಮೆ ಕೇಳೋದ್ರಿಂದ ನನ್ ಮಗಳಿಗೆ ಆತ್ಮಕ್ ಶಾಂತಿ ಸಿಗಂಗಿಲ್ಲ ನಾನ್ ಕೇಳೋದೇನಂದ್ರೆ ಅವ್ರ ತಾಯಿಗಾಗ್ಲಿ ಆಗ್ಲಿ ಅವ್ರ ತಂದೆಯವ್ರಿಗೆ ಆಗ್ಲಿ ನೀವೇ ಜಾಮೀನ್ ಕೊಟ್ಟು ತಗೊಂಡ್ ಬಂದ್ ಅವನ ಅವನು ಆ ರೀತಿ ಬರ್ಬರವಾಗಿ ನೀವ್ರ ಹತ್ಯೆ ಮಾಡ್ರಿ ಇಲ್ಲ ಅವ್ರಲ್ಲ ಹಾಕ್ರಿ ಅಂದಾಗ ಮಾತ್ರ ಆ ಆತ್ಮಕ್ ಶಾಂತಿ ಕೊಟ್ಟಂಗ ಆಕೇತಿ ಒಂದೇ ಕಾಲೇಜ್ ಓದ್ತಿದ್ರು ಅಂದ್ರೆ ಈಗ ಏನು ಯಾರು ಮಾಡ್ಯಾರಲ್ಲ ಆ ತರ ಅವನು ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲ ಶಿಕ್ಷಣ ಆದ್ರೂ ಕೊಡ್ಲಿ ಇಲ್ಲ ಜನಗಳ ಕೈಯಾಗಾದ್ರೂ ಕೊಡ್ಲಿ ಜನ ಇಷ್ಟು ಹೋರಾಟ ಅಕ್ಕಿನ ಸಲಾಗಿ ಜನಗಳ ಕೈಯಾಗಾದ್ರೂ ಕೊಡ್ಲಿ ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲಿನ ಇಟ್ಟೆ ಅಂದ್ರೆ ಮತ್ತೆ ಏನು ನಾನು ಹೇಳ್ತಿರೋದು ಅದೇ ಸ್ನೇಹ ಪರಿಚಯ ಕಾಲೇಜುಗಳಲ್ಲಿ ನಡತಿರೋದು ಪಪ್ಪಿ ಲವ್ಗಳನ್ನೆಲ್ಲ ಸೀರಿಯಸ್ ತಗೊಳಕಾಗಲ್ಲ ನಂಬರ್ ಒನ್ ನಂಬರ್ ಟು ಆ ಹೆಣ್ಣು ಮಗಳಿಗೆ ಒಂದು ವೇಳೆ ಅವಳು ಸ್ನೇಹ ಮಾಡಿದ್ಲು ಅಂತಾನೆ ಇಟ್ಕೊಳ್ಳಿಪ್ಪ ಅದನ್ನು ರಿಜೆಕ್ಟ್ ಮಾಡೋ ಹಕ್ಕು ಅವಳಿಗಿದೆ ನೀವು ಹೇಳ್ತೀರಲ್ಲ ಅವರವರ ಹಕ್ಕು ಅವರಿಗೆ ಅಂತ ಹಾಗಾಗಿ ಹಕ್ಕಿದೆ ಆ ಅಕ್ಸೆಪ್ಟ್ ಮಾಡದೆ ಈ ರೀತಿ ಕ್ರಿಮಿನಲ್ ಮೈಂಡೆಡ್ ಮಾಡ್ತಾನೆ ಅಂತಂದ್ರೆ ಅದನ್ನ ಸ್ನೇಹ ಲವ್ ಪರಿಚಯ ಇತ್ತು ಅಂತ ಹೇಗ ತಿರುಗಿಸ್ತೀರಿ ನೀವು ಮೂರು ಜನ ಏನೀ ರಾಜಕಾರಣಿ ಆ ವಿಚಾರದಲ್ಲಿ ಹೇಗೆ ತಿರುಗಿಸ್ತೀರಿ ಅರ್ಥನೇ ಆಗ್ತಿಲ್ಲ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಡೆದಾಗ ನಡು ರಸ್ತೆಯಲ್ಲಿ ಹಿಡ್ಕೊಂಡು ಪೆಟ್ರೋಲ್ ಹಾಕಿ ಸುಟ್ಟಿದ್ದಿದ್ರೆ ದಾರಿಗೆ ಬರ್ತಿತ್ತು ಎಲ್ಲ ಅದು ಮಾಡಲ್ಲ ನಮ್ಮಲ್ಲಿ ಯಾಕಂದರೆ ನಮ್ಮಲ್ಲಿ ಕಾನೂನಲ್ಲಿ ಅದಕ್ಕೆ ಜಾಗ ಇಲ್ಲ ಓಕೆ ಬೇರೆ ಇದರಲ್ಲಾದರೆ ಅವನನ್ನು ಮರ್ಡರ್ ಮಾಡಿಬಿಡ್ತೀವಿ ಆಮೇಲೆ ಆದರೂ ಅಂತಾರೆ ಬೇರೆ ಕೆಲವು ಕಡೆಯಲ್ಲಿ ಅದೂ ಇಲ್ಲ ಹಾಗಾಗಿ ಮಾಡ್ತಿರೋರಿಗೆ ಯಾವ ಭಾವನೆ ಬರ್ತಾ ಇದೆ ಅಂದರೆ ಏನು ಮಾಡಿದ್ರೂ ಜಯಿಸ್ಕೋಬೋದು ಅನ್ನೋ ಮಟ್ಟಕ್ಕೆ ಬರ್ತಿದೆ ಅದಕ್ಕೆ ತುಪ್ಪ ಸುರಿಯುವಂತಹ ಕಿಡಿಗೇಡಿ ಕೃತ್ಯವನ್ನು ರಾಜಕಾರಣಿಗಳು ಮಾಡ್ತಿದ್ದಾರೆ ಇಲ್ಲಿ ನನ್ನ ಪ್ರಕಾರ ಡೇಂಜರಸ್ಸು ಫಯಾಜ್ ಅಲ್ಲ ಅಥವಾ ಮೊನ್ನೆ ರಾಮೇಶ್ವರಂ ಕೆಫೆ ಅಲ್ಲ ಅಥವಾ ಕೆ ಜಿ ಹಳ್ಳಿನವರು ಅಲ್ಲ ಅಥವಾ ಜೈಶ್ರೀರಾಮ್ ಅಂತ ಕೂಗಿದ್ದಲ್ಲ ಅಥವಾ ಯಾರದೋ ಮೊನ್ನೆ ಪಾರ್ಕಿಂಗ್ ಲಾಟಲ್ಲಿ ಮಾಡಿ ಬಂದಿದ್ದಕ್ಕೆ ಗಲಾಟೆ ಮಾಡಕ್ಕೆ ಹೋದ್ರು ಮನೆ ಮುಂದೆ ಅಂತ ಇದಕ್ಕೆ ಅಂತ ಅವರಲ್ಲ ಇವರೆಲ್ಲರಿಗೂ ನಾಗರ ಹಾವಿನ ಸರ್ಪದ ರೀತಿ ಎತ್ತಿ ರಕ್ಷಣೆ ಕೊಡ್ತಿರೋರು ನನ್ನ ಪ್ರಕಾರ ಮೊದಲ ಆರೋಪಿಗಳು ಎಸ್ ನೇಹಾ ಹತ್ಯೆ ಖಂಡಿಸಿ ಸೋಷಿಯಲ್ ಮೀಡಿಯಲ್ಲಿ ಜಸ್ಟಿಸ್ ಫಾರ್ ನೇಹಾ ಅಂತ ಅಭಿಯಾನ ಗಲ್ಲಿಗೇರಿಸಬೇಕು ಜನಸಾಮಾನ್ಯರಿಗೆ ಒಪ್ಸಿ ಅಂತ ನಟಿ ರಚಿತಾರಾಮ್ ಅದು ಆಗಲ್ಲ ಅಂತ ನಮಗೂ ಗೊತ್ತಿದೆ ಸದ್ಯಕ್ಕಿರುವ ಕಾನೂನಿನಲ್ಲಿ ಅನ್ಲೆಸ್ ಔಟ್ ಆಫ್ ದಿ ಕಾನೂನಲ್ಲಿ ಹೋಗಿ ಯಾರು ಮಾಡಬದ್ರ ನನಗೆ ಗೊತ್ತಿಲ್ಲ ಅಷ್ಟೇ ಕಲಾವಿದರಾದ ರಕ್ಷಿತ್ ಶೆಟ್ಟಿ ಧ್ರುವ ಶೃಂಗೀತ್ ಸಂಗೀತ ಶೃಂಗೇರಿ ರೇಷ್ಮಾ ನನೆಯವರೆಲ್ಲ ಹೇಳಿದ್ದಾರೆ ತಾಯ್ನಾಡಿನಲ್ಲಿ ನಾವು ಎದುರಿಸುತ್ತಿರುವ ಭಯದ ವಾತಾವರಣ ವಿನಾಶಕಾರಿ ಸೂಚನೆ ಇದು ನೇಹಾದ ಒಬ್ಬಳ ಕತೆ ಅಲ್ಲ ಅನೇಕರು ಸಹಿಸ್ಕೊಳ್ತಿರೋ ಹಿಂಸೆ ಇದು ಇನ್ನೆಷ್ಟು ದಿನ ನರಳಬೇಕು ಅಂತ ಆಕೆ ಕೇಳ್ತಿದ್ದಾರೆ ಯಾರೋ ರೇಷ್ಮಾನ್ ಅವರು ಇದು ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ವಿಜಯಪುರ ಚಿತ್ರದುರ್ಗ ದಾವಣಗೆರೆ ಕೊಡಗು ರಾಯಚೂರು ರಾಮನಗರ ಎಲ್ಲ ಕಡೆ ಇವತ್ತು ಪ್ರತಿಭಟನೆಗಳು ಮಾಡಿದ್ದಾರೆ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ಮಾತ್ರ ಪರಿಸ್ಥಿತಿ ಶಾಂತವಾಗಿದೆ ನ್ಯಾಯ ಈಗ ಜಸ್ಟಿಸ್ ಅಂತ ಕೇಳ್ತಿದ್ದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯ ರೀತಿ ಅದನ್ನು ಬಿಟ್ಬಿಟ್ಟು ನಾಳೆ ನಾಳಿದ್ರಲ್ಲಿ ಅವ್ನು ಮನೆಗೆ ಹೋಗ್ಬಿಟ್ಟು ಗುಡ್ ಹೊಡೆದ್ಬಿಟ್ಟು ಅವ್ರು ಸಾಯಿಸ್ಬಿಡ್ತೀನಿ ಅಂತಾನೋ ಮಚ್ಚಲ್ ಕತ್ತರಿಸ್ಬಿಡ್ತೀನಿ ಅಂತನೋ ತಲವಾರು ಹಿಡ್ಕೊಂಡು ಪ್ರದರ್ಶನ ಮಾಡ್ತೀನಿ ಅಂತನೋ ಅದಲ್ಲ ಪ್ರಜಾಪ್ರಭುತ್ವ ನನಗೆ ಇದ್ದಾಗ ನಾನು ಅದನ್ನು ಮರ್ಡ್ರಲ್ಲಿ ಮುಗಿಸ್ಬಿಡ್ತೀನಿ ಕಲ್ಲೊಡ್ದುಬಿಟ್ಟು ಸಾಯಿಸ್ಬಿಡ್ತೀನಿ ಅದಲ್ಲ ಪ್ರಜಾಪ್ರಭುತ್ವ ಅದನ್ನೇ ಪ್ರಜಾಪ್ರಭುತ್ವ ಎಂದು ಪ್ರಜಾಪ್ರಭುತ್ವದಲ್ಲಿರುವಂತಹ ಮತಕ್ಕೋಸ್ಕರ ಯಾರಾದರೂ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಿರೋ ದ್ರೋಹಿಗಳವರೆಲ್ಲಾರು ಅವಾಗ ಅದು ಯಾರೇ ಆದರೂ ಸರಿ ಯಾವ ಕಡೆ ಅವರಾದರೂ ಸರಿ ಇನ್ನು ಬೆಂಗಳೂರು ಹಾಗೂ ಚಿಕ್ಕಳಾಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತಬೇಟೆ ನಡೆಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿ ಮಾತನಾಡಿದರು ಹುಬ್ಬಳ್ಳಿ ಕೊಲೆ ಪ್ರಕರಣವನ್ನು ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದರು ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಆಗ್ತಾ ಇದೆ ಬೀದಿ ಬೀದಿಗಳಲ್ಲಿ ಬಾಂಬ್ ಸ್ಫೋಟವಾಗ್ತಾ ಇದೆ ಭಜನೆ ಕೀರ್ತನೆಗಳನ್ನು ಹಾಕಿದರೆ ಹಲ್ಲೆ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದ ಅಪಾಯಕಾರಿ ನೀತಿಗಳ ಬಗ್ಗೆ ಎಚ್ಚರವಾಗಿರಿ ಅಂತ ಕರೆ ಕೊಟ್ಟರು ಕಾಂಗ್ರೆಸ್ ಅಧಿಕಾರಕ್ಕೇರಿದ ಕೆಲವೇ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹಾಳಾಗಿದೆ ಟೆಕ್ ಸಿಟಿ ಖ್ಯಾತಿಯ ಬೆಂಗಳೂರಿಗ ಟ್ಯಾಂಕರ್ ಸಿಟಿಯಾಗಿ ಮಾರ್ಪಾಡಾಗಿದೆ ಅಂತ ಆರೋಪಿಸಿದ್ರು ಕರ್ನಾಟಕಕ್ಕೆ ಶೀಘ್ರವೇ ಬುಲೆಟ್ ಟ್ರೈನ್ ಬರುತ್ತೆ ಅಂತಲೂ ಹೇಳಿದ್ರು ಇದಕ್ಕೂ ಮುನ್ನ ಚಿಕ್ಕಬಳ್ಳಾಪುರದಲ್ಲಿ ದೇವೇಗೌಡರ ಜೊತೆ ಪ್ರಧಾನಿ ಮೋದಿ ಮತಭೇಟಿ ನಡೆಸಿದ್ರು ದೇಶವೇ ನನ್ನ ಪರಿವಾರ ದೇಶ ल घंटे दूड़ी थी कांग्रेस सरकार जिस प्रकार के विचारों को जिस मानसिकता को बढ़ावा दे रही है वो भी बहुत खतरनाक है यहां हमारी बेटियों पर हमले हो रहे हैं बाजारों में बम फूट रहे हैं भजन कीर्तन सुनने पर भी हमले हो रहे हैं ये सामान्य घटनाएं नहीं है कांग्रेस ने टेट सिटी को टैंकर सिटी में बदलकर उसे वॉटर माफिया के हवाले कर दिया कांग्रेस सरकार का ध्यान सिर्फ करप्शन पर है बेंगलुरु के लोगों की समस्याओं पर नहीं है आल रही मा इला सरअपा टैंकर इतने करेक्टू नमुगूंगी मेके दाटूतर बंदा कुछ हेल्प आगब मेकेदू बंद साहब ಎಲ್ಲ ಏನು ಸಾಲ್ವ್ ಆಗಲ್ಲ ಇವತ್ತು ಬೆಂಗ್ಳೂರು ಹೇಳ್ತಾ ಇರೋ ಬೆಂಗಳೂರಿನ ಕತೆ ನೋಡಿದ್ರೆ ಭಾಗಶಃ ಆದರೂ ಆಗ್ಬೋದು ಏನೋ ಬಟ್ ಯಾಕೆಂದ್ರೆ ಅವ್ರು ಅದನ್ನ ಟ್ಯಾಂಕರ್ ಸಿಟಿ ಅಂತ ಅಷ್ಟೇ ನಾಳೆ ಕಾಂಗ್ರೆಸ್ ಅದಕ್ಕೆ ರೆಸ್ಪಾನ್ಸ್ ಹಾಗಾದ್ರೆ ಮೇಕೆ ದಾಟು ಮಾಡಿಸ್ಕೊಟ್ಬಿಡು ಅಷ್ಟೇ ಸಿಂಪಲ್ ರೆಸ್ಪಾನ್ಸ್ ಇದ ಮಾಡ್ತಾರೆ ದಿ ಟ್ರಬಲ್ ಈಸ್ ನೀರಿಲ್ಲ ನೀರಿಲ್ಲ ಅಂತಿದ್ದಾಗ ಯಾಕೆ ಸಂಗಮದಲ್ಲಿ ನೀರು ಹರಿಯಿತು ಅಂತ ಇಬ್ರೂ ಉತ್ತರ ಕೊಡಲ್ಲ ಯಾರುವೆ ಯಾರು ಮಾತಾಡಲ್ಲ ರೋಲಿಂಗ್ ಅಲ್ಲೂ ಮಾತಾಡಲ್ಲ ಯಾರು ಮಾತಾಡಲ್ಲ ಆಲ್ ರೈಟ್ ಬುಲೆಟ್ ಬರುತ್ತೆ ಯಾವ ಟ್ರೈನ ಬಂದ್ಕೊಂಡು ಬದುಕಕ್ಕೆ ಜಾಗ ಸಿಕ್ಕರೆ ಸಾಕಾಗಿದೆ ನಮ್ಗೀಗಿ ಒಂದು ಕಡೆ ಬಹಳ ಜನ ಈ ಪ್ರಶ್ನೆ ಕೇಳ್ತಾರೆ ಕೆಲವು ಪ್ರದೇಶಗಳಿಗೆ ಹೋಗಬೇಕಾ ಬೇಡವಾ ಅನ್ನೋ ಚಿಂತನೆ ಬರ್ತಿದೆ ಅಂತ ನನಗೆ ನಿನ್ನೆಯಿಂದ ಎಲ್ಲ ಜನ ಕೇಳೋದು ಕೆಲವು ದೇಶಗಳಲ್ಲಿ ಕೆಲವು ಪ್ರದೇಶಗಳಿವೆ ಆ ಪ್ರದೇಶಕ್ಕೆ ಹೋಗಬೇಡಿ ಇಷ್ಟೊತ್ತಾದ ಮೇಲೆ ಅಂತ ಹೇಳ್ತಾರೆ ಹೋಗಬೇಡಿ ಈ ಪ್ರದೇಶಗಳಿಗೆ ಇಷ್ಟೊತ್ತಾದ ಮೇಲೆ ಹೋಗಬೇಡಿ ಅಲ್ಲಿಗೆ ಅಂತಾರೆ ಹಾಗೆ ಬೆಂಗಳೂರಲ್ಲೂ ನೋಟಿಫೈ ಮಾಡಿಬಿಡಿ ಯಾವ್ಯಾವ ಪ್ರದೇಶಗಳಿಗೆ ಬೆಂಗಳೂರೋ ಕರ್ನಾಟಕದಲ್ಲೋ ಇಲ್ಲ ಯಾವ್ಯಾವ ಪ್ರದೇಶಗಳಿಗೆ ಯಾವ್ಯಾವ ಹೊತ್ತಲ್ಲಿ ಹೋಗಬಾರ್ದು ಅಂತ ಹೇಳಿಬಿಡಿ ಅಟ್ಲೀಸ್ಟ್ ಜನಕ್ಕೆ ನಿಮಗೆ ತಾಕತ್ತು ಅನ್ನೋದು ಇಲ್ಲದೇ ಇದ್ದರೆ ಪುಡಿ ರೌಡಿಗಳನ್ನು ರಸ್ತೆ ಬದಿಯಲ್ಲಿ ಮಹಾರಾಜರಂತೆ ಮೆರೆಯೋವ್ರನ್ನು ದಿಮಾಕು ಮತ್ತು ಕೊಬ್ಬನ್ನು ತೋರಿಸೋವ್ರನ್ನ ಕಾನೂನನ್ನು ಅವಹೇಳನ ಮಾಡುವವರನ್ನು ಮತ್ತು ಸಮಾಜಕ್ಕೆ ಸಡ್ಡು ಹೊಡೆದು ಮೀಸೆತ್ತಿರುವವರನ್ನ ಬಲಿ ಹಾಕದೇ ಇದ್ದರೆ ಸಮಾಜ ಎಲ್ಲಿಗೆ ಹೋಗುತ್ತೆ ಅಂತಂತಂದರೆ ಹದಗೆಟ್ಟು ಹೋಗುತ್ತೆ ಆದರೆ ನಿಮಗೇನಾಗತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಇನ್ನೊಂದಷ್ಟು ಮಹಾಲ್ ಕಟ್ಕೊಳಕ್ಕೆ ಒಂದಷ್ಟು ಕಾಸು ಮಾಡ್ಕೋಬೋದು ಅಷ್ಟೇ